ಫಸ್ಟ್ ನಾನು ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಎಸ್ ಓ ಪುಷ್ಪ, ಐ ಹೇಟ್ ಯರ್ಸ್. ಈ ಸಿನಿಮಾ ದಿನಕರ್ ಕಪೂರ್ ಅವರ ಒಂದು ಕತೆ, ಚಿತ್ರಕತೆ ಎಲ್ಲ ಅವ್ರದ್ದೇ. ಆ್ಯಂಡ್ ದಿನಕರ್ ಕಪೂರ್ ಸರ್ ಬಗ್ಗೆ ಹೇಳಬೇಕಂದ್ರೆ, ಅವ್ರು ಆಲ್ಮೋಸ್ಟ್ ಒಂದು 35-40 ವರ್ಷದಿಂದ ಇಂಡಸ್ಟ್ರಿನಲ್ಲಿದ್ದಾರೆ. ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ. ಹಿಂದಿನಲ್ಲಿ ಅಬ್ಬಾಸ್ ಮಸ್ತಾನ್ ಜೊತೆ ವರ್ಕ್ ಮಾಡಿದ್ದಾರೆ. ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾದಲ್ಲಿ ಹಿ ಹ್ಯಾಸ್ ಡನ್ ಇಟ್. ಆ್ಯಂಡ್ ಭೋಜ್ಪುರಿ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಇವರು. ಆ್ಯಂಡ್ ಇದು ಒಂದು 2018 ಸ್ಟಾರ್ಟ್ ಆಗಿದ್ದು ಈ ಒಂದು ಸಿನಿಮಾದ ಬಗ್ಗೆ ಚರ್ಚೆ. ನಾನು ಬಿಗ್ ಬಾಸ್ ಇಂದ ಈಚೆ ಬಂದಮೇಲೆ ಅವರು ಅಪ್ರೋಚ್ ಮಾಡಿದ್ರು. ಸಿ ಆ ಕೆ ರಾಮ್ ಅಂತ ಒಂದು ಸೀರಿಯಲ್ನ ನೋಡ್ಬಿಟ್ಟು ಅಪ್ರೋಚ್ ಮಾಡಿ ಇದು ಈ ಅವಕಾಶ ಕೊಟ್ಟರು. ಆ ಟೈಮ್ನಲ್ಲಿ ಬರೀ ಕತೆ ಮಾತ್ರ ಹೇಳಿದ್ದು, ದೆನ್ ಸಿನಿಮಾ ಟೈಟಲ್ ಆಮೇಲೆ ಗೊತ್ತಾಯಿತು. ಖುಷಿ ಆಯಿತು ಸಿನಿಮಾ ಟೈಟಲ್, ಯಾಕಂದರೆ ರಾಜೇಶ್ ಖನ್ನಾ ಅವರ ಒಂದು ಅದ್ಭುತವಾದ ಡೈಲಾಗ್ ಇದು. ಅದ್ರ ಜೊತೆ ಬೆಸ್ಟ್ ಪಾರ್ಟ್ ಅಂದರೆ ಕೃಷ್ಣ ಅಭಿಷೇಕ್ ಇದ್ರ ಜೊತೆ ಮಾಡ್ತಾರೆ ಅಂತ ಅಂದರು. ಅವಾಗ ಇಟ್ ವಾಸ್ ರಿಯಲಿ ಗುಡ್ ದಟ್ ಯುನೋ, ಒಂದು ಬಾಲಿವುಡ್ನಲ್ಲಿ ಎಂಟ್ರಿ ತೊಗೋಬೇಕಂತ ಅಂದರೆ ಸೋಲೋ ಆಗಿ ಹೋಗ್ಬೇಕಾದ್ರೆ ಯು ನೀಡ್ ಸಮ್ ಬ್ಯಾಕಪ್. ಸೊ ಕೃಷ್ಣ ಅಭಿಷೇಕ್ ಅವರು ಒಳ್ಳೆ ಹೆಸರು ಮಾಡಿದ್ದಾರೆ ಇಂಡಸ್ಟ್ರಿನಲ್ಲಿ, ಬಾಲಿವುಡ್ನಲ್ಲಿ. ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರು. ಇದರಲ್ಲಿ ಅದಕ್ಕಿಂತ ಮುಖ್ಯವಾದಂದರೆ ಇವರ ಒಂದು ಸ್ಟೋರಿ ಬರೆದಿರೋದು. ಬಿಕಾಸ್ ಇವರು ಬಂದಿರೋ ಒಂದು ಬ್ಯಾಕ್ಗ್ರೌಂಡ್ ಓಲ್ಡ್ ಸ್ಕೂಲಿಂದ ಬಂದಿರೋದ್ರಿಂದ ಇವರು ಕತೆ ಮೇಲೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ಇದು ಈಗಿನ ಜೀವನದಲ್ಲಿ ಏನೇನಾಗುತ್ತೆ ಘಟನೆ ವಿತ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ನಲ್ಲಿ ಏನೇನಾಗುತ್ತೆ ಅದ್ರ ಬಗ್ಗೆ ಒಂದು ಲೈನ್ ತೊಗೊಂಡು ಅದನ್ನು ಮಾಡಿದ್ದಾರೆ. ಸೊ ಇಟ್ಸ್ ಅ ಫ್ಯಾಮಿಲಿ ಡ್ರಾಮಾ, ತುಂಬ ಸಾಕಷ್ಟು ಕಾಮಿಡಿ ಇದೆ ಬಿಕಾಸ್ ಕೃಷ್ಣ ಅವರಿದ್ದಾರೆ, ಅದ್ರ ಜೊತೆ ರೊಮ್ಯಾನ್ಸ್ ಇದೆ ಯಾಕಂದರೆ ಇಬ್ಬರು ಹೀರೋಯಿನ್ ಇದ್ದಾರೆ. ತುಂಬ ಲಕ್ಕಿ ನಾನು ಈ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ ಸಿಕ್ಕಿದ್ದಾರೆ ನನಗೆ, ಒಬ್ಬರು ಹೆಂಡತಿ ಇನ್ನೊಬ್ಬರು ಗರ್ಲ್ ಫ್ರೆಂಡು. ಸೊ ಇದರಲ್ಲಿ ಇದು ಡೈಲಾಗ್ ರೈಟರ್ ಇದಾರಲ್ಲ ಆದೇಶ್ ಕೆ ಅರ್ಜುನ್ ಅಂತ ಅಂದ್ಬಿಟ್ಟು, ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅವರು ಡೈಲಾಗ್ ರೈಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅವರು ಅಷ್ಟೇ 40 ಒಂದು ಎಕ್ಸ್ಪೀರಿಯನ್ಸ್ ಅವ್ರದ್ದು. ಸಿಲ್ಸಿಲ ಅಂತ ಒಂದು ಸಿನಿಮಾ ಅಂಥದ್ರಲ್ಲೆಲ್ಲ ಅವರು ಡೈಲಾಗ್ ರೈಟ್ ಮಾಡಿದ್ದಾರೆ. ಸೊ ನನ್ನ ಅದೃಷ್ಟ ಇದೊಂದು ಒಳ್ಳೆ ಟೆಕ್ನಿಕಲ್ ಟೀಮ್ ಜೊತೆ ವರ್ಕ್ ಮಾಡ್ತಾಯಿನಿ. ನಮ್ಮ ಪ್ರೊಡ್ಯೂಸರ್ ಬಂದ್ಬಿಟ್ಟು ಅಮೂಲ್ಯ ದಾಸ್ ಗುಪ್ತಾ ಅಂತ ಅಂದ್ಬಿಟ್ಟು ಒಡಿಸಾದವರು. ಮೊದಲನೇ ಬಾರಿಗೆ ಹಿಂದಿ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅವರು. ಒಡಿಸಾದಲ್ಲಿ ಸಾಕಷ್ಟು ಟೆಲಿವಿಷನ್ನು ಪ್ರೊಡ್ಯೂಸ್ ಮಾಡಿದರು. ಆ್ಯಂಡ್ ಹೀಸ್ ಫ್ರಮ್ ಯುನೋ ಡೈರೆಕ್ಷನ್ ಬ್ಯಾಕ್ಗ್ರೌಂಡ್ ಅವರು. ಸೊ ಅವ್ರದ್ದು ಇದೊಂದು ಕನಸು, 50 Films ಅಂತ ಪ್ರೊಡಕ್ಷನ್ ಕಂಪ್ನಿ, ಅದರಿಂದ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಆ್ಯಂಡ್ ವಂಡರ್ಫುಲ್ ಡೈರೆಕ್ಟರ್. ಜೊತೆಗೆ ಇಬ್ಬರು ಹೀರೋಯಿನ್ನು, ಇವರು ಅನುಸ್ಮೃತಿ ಸರ್ಕಾರ್ ಅಂತ ಬೆಂಗಾಲಿ ಫಿಲಮ್ ಮಾಡಿದ್ದಾರೆ, ದೆನ್ ಹಿಂದಿ ಸಿನಿಮಾ ಮಾಡಿದ್ದಾರೆ. ಇನ್ನೊಬ್ಬರು ಪುಷ್ಪ ಅಂತ ಟೈಟಲ್, ಓ ಪುಷ್ಪ ಹೇಟ್ ಇಯರ್ಸ್ ಇದೆಯಲ್ಲ, ಆ ಪುಷ್ಪ ಅಂತ ಒಂದು ಪಾತ್ರನ ಮಾಡ್ತಾ ಇರೋದು ಅರ್ಜುಮಾನ್ ಮೊಗಲ್ ಅಂತ. ಅವರು ಅಷ್ಟೇ ಸಾಕಷ್ಟು ಹಿಂದಿ ಸಿನಿಮಾಗಳು ಮಾಡಿದ್ದಾರೆ, ವೆರಿ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್. ಒಳ್ಳೊಳ್ಳೆ ಆ್ಯಕ್ಟರ್ಸ್ ಜೊತೆ ಮಾಡೋ ಅವಕಾಶ ಸಿಕ್ತು. ಸಿನಿಮಾ ಮುಗಿದಿದೆ, ಇದೇ 28 ರಿಲೀಸ್ ಆಗ್ತಾ ಇದೆ. ಇದು ಹಿಂದಿ ಮತ್ತು ಕನ್ನಡದಲ್ಲಿ ಎರಡು ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಫಸ್ಟ್ ಹಿಂದಿ ಅಂದ್ಕೊಂಡಿದ್ದು, ಲೇಟರ್ ನಾನು ಮಾಡ್ತೇನೆ ಅಂತ ಅಂದ್ಬಿಟ್ಟು ನಾನು ಐ ಜಸ್ಟ್ ಟೋಲ್ಡ್ ದೆಮ್ ಯುನೋ ಕನ್ನಡದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಸೊ ದಟ್ ನಮ್ಮ ಕನ್ನಡ ಪ್ರೇಕ್ಷಕರು ನೋಡ್ಬೋದು. ಸಬ್ಟೈಟಲ್ಸ್ ಹಾಕಿ ನೋಡೋದು ತುಂಬ ಕಷ್ಟ ಅದು, ಅದ್ರ ಬದಲು ಡಬ್ ಮಾಡಿದ್ರೆ ಅಟ್ಲೀಸ್ಟ್ ಕನ್ವೇ ಆಗುತ್ತೆ ಅವ್ರಿಗೆ, ದೇ ವಿಲ್ ಲೈಕ್ ಇಟ್. ಸೊ ಅದರಿಂದ ಡಬ್ ಮಾಡಿದ್ವಿ, ಚೆನ್ನಾಗಿ ಬಂದಿದೆ. ಮಿಕ್ಕಿದ್ದು ಜನದ ಮೇಲೆ, ಆಮೇಲೆ ನಿಮ್ಮ ಮೇಲೆ. ವೆಲ್, ಈ ಒಂದು ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ರಾಮ್ಜಿ ಗುಲಾಟಿ ಅಂತ ಅಂದ್ಬಿಟ್ಟು, ವೆರಿ ವೆಲ್ ನೋನ್ ಮ್ಯೂಸಿಕ್ ಡೈರೆಕ್ಟರ್ ಬಾಲಿವುಡ್ನಲ್ಲಿ. 4 ಹಾಡುಗಳಿದೆ ಇದರಲ್ಲಿ, 2 ಕ್ಲಬ್ ಸಾಂಗು, ಕೃಷ್ಣ ಅವ್ರದ್ದು ಒಂದು ಟೈಟಲ್ ಟ್ರ್ಯಾಕು. ಬೆಸ್ಟ್ ಪಾರ್ಟ್ ಅಂದರೆ ಟೈಟಲ್ ಟ್ರ್ಯಾಕು ಓ ಪುಷ್ಪ ಹೇಟ್ ಇಯರ್ಸ್ನ ಕೃಷ್ಣವರೇ ಹಾಡಿರೋದು. ಸೊ ಫಸ್ಟ್ ಟೈಮ್ ಅವ್ರು ಹಾಡಿರೋದು ಈ ಸಿನಿಮಾದಲ್ಲಿ, ನೀವು ಕೇಳಿಸ್ಕೊಂಡಿಲ್ಲ ಲಾಸ್ಟ್ ಸಾಂಗ್ ಬಂದಿದ್ದು. ಅದು ಬಿಟ್ಟರೆ ಇನ್ನೊಂದು ಡ್ಯೂಯಟ್ ಸಾಂಗು, ಅದನ್ನು ನೋಡಿದ್ರಿ. ದೆನ್ ಒನ್ ಇಸ್ ಇಬ್ಬರು ಕಪಲ್ ಜೊತೆನೂ ಒಂದು ರೊಮ್ಯಾಂಟಿಕ್ ಸಾಂಗ್. ಸೊ 4 ಒಳ್ಳೊಳ್ಳೆ ಸಾಂಗ್ಸ್ ಇದೆ. ಥ್ಯಾಂಕ್ ಯು ಸರ್. ದಿನಕರ್ ಕಪೂರ್ ಹಿಂದಿ ಇದೆ.
was associated with Abbas Mustan for 7 years. I did all this Khiladi, Bazigar, Darar, Soldier with him. Then I made a movie, Ye Kaisi Mohabbat, in which I took Krishna Abhishek and introduced Krishna Abhishek into film industry. Then the movie didn't did any good business, so I fall into a made 15 movies in Bhojpuri, and the biggest hit was Nirahua Rikshawala, if you were heard of. There was a blockbuster in Bhojpuri. Then this Amulya Kumar Das came and asked me to produce a movie, to direct a movie for me, and I did this O Pushpa 8 years. And again I approached Krishna Abhishek, and he ready to do the movie. And before Krishna Abhishek, I've signed Jairam Karthik as a leading role. First one who I signed for the movie was Jairam Karthik. I've seen his Ramji, Ravan, Siya Ke Ram, Ravan. So I liked him from day one, and I decided that I will go with JK. And this how all this happened. And now we are coming on 28th Feb. Let's see how you like the movie. Okay. Thank you. Yeah, Bombay, Hindi and Kannada. Yeah, Kannada and Hindi. All over India. Yeah. I can't tell you how different it is. If you watch it, you'll see it's really different, because action martial is happening in every family nowadays. The latest trend that has come into our family, because our Western culture has taken our Indian culture. So this is what the message is from the movie also. Of course, real marriage. I've married for 28 years, you know. I don't have any extra marriage. Sorry? You have to work according to the trend. Yeah, you have to. Because see, nowadays many, I can, every day newspaper is coming, a divorce is going on. 17 years of relationship, married, and they're doing, taking divorce. So I was shocked what is happening. So that's why this movie is also, after 2 years, he wanted to give a divorce. His wife wanted to give a divorce, Pushpa. And this is where the story moves. This is where we get the love is whole. You can't just, because you have fallen in love, you have so many years you are together. How can you accept it? So many years of tolerance. You can say that. But the bolte na hamare Hindi mein ki saat janmo ka aap log ka rishta banta hai, lekin mere ko nahi lagta abhi ek janam kabhi ho gaya hai. Yeah, Bhojpuri, I have done 15 movies. This movie they are asking, will it be done in Bhojpuri also? No, Bhojpuri I don't think that, because they don't like this extramarital affair subject. Good and safe, sir. These UP people and these Biharis, they don't, that it's not, the taste is very different. JK is very different. He's not married yet, no? Sir, dubbing ille Bangalore nalle madidru sir, actually last minute nalle dubbing madidru. In fact now start madadaga movie ankondirilla illa andre simultaneous agi shoot madabodagitto, but last minute nalle nane ondu force madade, so that you know ivaga namma kannada cinema ali hindi nalli dub agutte. Dub adaga jaasti avaru hindi cinema nododikkinta nam kannada cinema dub agiradane nortare, they enjoy a lot over there. ಅದಕ್ಕೇನೆ ನಮ್ಮ ಟಿವಿ ಅಲ್ಲಿ ಏನೋ ರೈಟ್ಸ್ ಎಲ್ಲ ಜಾಸ್ತಿ ಹೋಗುತ್ತೆ, ಹಿಂದಿ ರೈಟ್ಸ್ ಎಲ್ಲ ಜಾಸ್ತಿ ಹೋಗುತ್ತೆ, ತೆಲುಗು ಫಿಲಮ್ಮು ತಮಿಳ್ ಫಿಲಮ್ ಎಲ್ಲ ಹೋಗುತ್ತಲ್ಲ. ಸೊ ಐ ಟೋಲ್ಡ್ ಇದನ್ನ ಒಂದು ಕನ್ನಡದಲ್ಲಿ ಡಬ್ ಮಾಡಿದ್ರೆ ಸಿ ಲಿಪ್ ಸಿಂಕ್ ಎಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್, ಇಟ್ ಕಾಂಟ್ ಹ್ಯಾಪನ್, ಅಟ್ಲೀಸ್ಟ್ ಕನ್ವೇ ಆಗುತ್ತೆ. ಓಕೆ, ಮೋರ್ ದೆನ್ ನಾನು ಇವಾಗ ಅಕಸ್ಮಾತ್ ಸಿನಿಮಾ ನೋಡ್ತಾ ಇದ್ರೆ ಸಬ್ ಟೈಟಲ್ಸ್ ನೋಡೋದಕ್ಕಿಂತ ಡೈರೆಕ್ಟ್ ಆಗ ಡೈಲಾಗ್ ಬರ್ತಾ ಇದ್ರೆ ಅಲ್ಲಿ ಗೆಟ್ ಕನೆಕ್ಟೆಡ್ ಟು ಇಟ್. ಎರಡರಲ್ಲೂ ರಿಲೀಸ್ ಆಗುತ್ತೆ ಸರ್. ಎಸ್ ಎಲ್ಲ ಕನ್ನಡ ಹಿಂದಿ ಎರಡೂ ರಿಲೀಸ್ ಆಗುತ್ತೆ ಸರ್. ಭೋಜ್ಪುರಿ
ಇಲ್ಲ ಏನಂದ್ರೆ ಒಪ್ಕೊಳ್ಳೋದಂತ ಅಂದ್ರೆ ಅವರು ತುಂಬಾ ಇಲ್ಲಿ ನಾವು ಏನಂದ್ರೆ ಏನಾಗೋಗ್ಬಿಟ್ಟಿದೆ, ಇಲ್ಲಿ ಗ್ಲೋಬಲೈಸೇಷನ್ ಜಾಸ್ತಿ ಆಗೋಗಿದೆ. ನಮ್ಮ ಬೆಂಗಳೂರಿನಲ್ಲೇ ತಗೊಂಡ್ರೆ, ನಮ್ಮ ಕರ್ನಾಟಕದಲ್ಲೇ ತಗೊಂಡ್ರೆ, ವಿ ಆರ್ ಅಕ್ಸೆಪ್ಟಿಂಗ್ ಆಲ್ ಟೈಪ್ಸ್ ಆಫ್ ಯುನೋ ಸ್ಟೋರೀಸ್, ಯಾವ್ಯಾವ ರೀತಿ ಬರುತ್ತೆ ನಾವು ಅಕ್ಸೆಪ್ಟ್ ಮಾಡಿದ್ವಿ. ಸ್ವಲ್ಪ ಜನ ಬೇರೆ ಕಡೆ ಲೈಕ್ ಭೋಜ್ಪುರಿ ಮತ್ತೆ ವೆರಿ ವೆರಿ ಇನ್ನೂ ಅವ್ರ ಹಿಂದೆ ಇದ್ದಾರೆ, ದೇ ಆರ್ ನಾಟ್ ಥಿಂಕಿಂಗ್ ಅಬೌಟ್ ಯುನೋ ಏನಾಗ್ತಾ ಇದೆ, ದೇ ಕಾಂಟ್ ಅದನ್ನ ತಗೊಳಕ್ ಅವ್ರಿಗೆ ಮನ್ಸಿಗೆ ಆಗಲ್ಲ ಅವ್ರಿಗೆ. ಯಾ ದೇ ಆರ್ ಸ್ಟಿಲ್ ಯುನೋ ಇನ್ನೂ ಅಲ್ಲೇ ಇದ್ದಾರೆ. ಲಿವಿಂಗ್ ರಿಲೇಶನ್ಶಿಪ್ ಹೌದು ಮಾಡ್ಕೊಂಡ್ಬಿಟ್ಟು ಯಾರು ಇವಾಗ ಮಾಡ್ಕೊಂಡಿದ್ದಾರೆ. ಇವಾಗ ಹುಡುಗ ಹುಡುಗಿ ಮದ್ವೆ ಆದ್ರೆ ತುಂಬಾ ಖುಷಿ ಅವ್ರಿಗೆ ಅಲ್ವಾ. ಸಿನಿಮಾ ನೋಡಬೇಕು, ಬಟ್ ನಾವು ಪಾಸಿಟಿವ್ ಅಂತೂ ಒಂದು ಸೊಸೈಟಿಗೆ ಪಾಸಿಟಿವ್ ಕನ್ವೆ ಮಾಡ್ತಾ ಇದೀವಿ, ನೆಗೆಟಿವ್ ಏನು ಕನ್ವೆ ಮಾಡ್ತಾ ಇಲ್ಲ, ಪಾಸಿಟಿವ್ ಕನ್ವೆ ಮಾಡ್ತಾ ಇದೀವಿ. ವಿ ಶುಡ್ ನಾಟ್ ಗೋ ಅಗೇನ್ಸ್ಟ್ ದ ನೇಚರ್ ಅಂತಾರ, ಏನೋ ಪ್ರೀತಿ ಅನ್ನೋದು ಇಟ್ಸ್ ನಾಟ್ ಫಾರ್ ಬಿಸ್ನೆಸ್, ಅದನ್ನ ಇಲ್ಲಿ ನೀಟಾಗಿ ತೋರಿಸಿ ಯಾರ. ಹೌದು ಓ ಪುಷ್ಪ, ಐ ಹೇಟ್ ಯರ್ಸ್. I'm Anusmriti Sarkar and I'm playing Tina in this role, in this movie. That's JK has a girlfriend and JK has a wife. So I'm the girlfriend and the tears, you know, all these tears, it's all because of me. I give all the tears and that's how Krishna Abhishek enters and four life changes. And after that, what will happen? For that, you all have to go on 28th. And watch the movie, and I hope you all will like this movie because we really worked hard for all of us. And you have romance, you have comedy, you have thriller also in this movie, so a lot of things. It's a full-on masala movie, so I hope you all like it. Thank you. What, JK? What? Oh, working with him, it yeah. was really nice, you know. He is such an intense actor because Krishna and JK, Krishna is a very comedy, you know, very all the time, just, you know, he cracks joke. And JK is a is an actor, he is so serious and so intense, and it I learned so much from him, so it was really nice to work with him. And yeah, he made you know, he really cracked a lot of jokes with me also. One incident happened, like, you know, they planned that we were shooting and they were supposed to it was already cut. And you know, he just blinked the eyes on his on the director, and they didn't cut. And I thought that it was not cut, and I was just, you know, going on and on and on, and they all laughed at me. ಯಾರು ಇರಲಿ ಸೆಟ್ಟಲ್ಲಿ ಯಾರು ಇರಲಿ, ಇವ್ರ ಪಾಡಿ ಇವ್ರು ಆಕ್ಟಿಂಗ್ ಮಾಡ್ತಾನೆ ಇದಾರೆ, ನಾವೆಲ್ಲ ಹೋಗ್ಬಿಟ್ಟಿದೀವಿ ಊಟಕ್ಕೆ ಹೋಗ್ಬಿಟ್ಟಿದೀವಿ, ಆಮೇಲೆ ಇವ್ರು ನೋಡಿ ತಿರುಗಿ ನೋಡ್ತಾರೆ ಯಾರು ಇಲ್ಲ ಅದೇ. This is my second Hindi film. And I have done a few Telugu film and few Bengali film. This is not Hindi film, this is Hindi. bilingual film, Hindi and in Kannada film. This is my first Kannada film, actually, you can say. You're coming from? Yeah. Mumbai, yeah. How the previous, your previous movie with? Yeah, my first Bollywood movie was called One Day, which was with Anupam Kher and Isha Gupta. That was called One Day Justice Delivered. ಕೃಷ್ಣ ಬಂದ್ಬಿಟ್ಟು ಒಂದು ಕಾಮಿಕ್ ನೆಗೆಟಿವ್ ಅಂತ ಗ್ರೇ ಶೇಡ್ ಬರುತ್ತೆ ಅವಾಗ, ಅಂಡ್ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅವ್ರಿಗೆ. ಇನ್ಫ್ಯಾಕ್ಟ್ ಈ ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಸರ್ ಹೇಳ್ತಾರೆ ಅದ್ರ ಬಗ್ಗೆ. ಕೃಷ್ಣ ರೂಲ್ ವಾಟ್ ಇಟ್ ಕ್ಯಾರೆಕ್ಟರ್ ಇಸ್ ಪ್ಲೇಯಿಂಗ್ ಸಿ ಇಮೇಜಿಂಗ್ ಬಿಕಾಸ್ ವಾಟ್ ಕೃಷ್ಣ ಹ್ಯಾಸ್ ಬಿಲ್ಡ್ ಅವರ್ ಹಿಮ್ಸೆಲ್ಫ್ in front of every picture because of that Kapil Sharma show. He has come known as a comedian, so we don't wanted to take chances on that, so we have to present him as a comedian. But he's doing comedy but in a very serious note, plus he is a gray shade in the movie, and everybody, you will be against him, what he's doing is not right, but that is what the suspense part is, is why he's doing that. But that's a suspense. Will be helpful in wiping the tears or? 100% he's wiping the tears.
given by Anusuti Sarkar. ಹೌದು ಸರ್, ಇದು ಫಸ್ಟ್ ಟಿವಿ ಟೆಲಿವಿಷನ್ ಮಾಡಿದೆ ಸರ್. ವೆರಿ ಗುಡ್ ಸರ್, ನನಗೆ ಫಸ್ಟ್ ತುಂಬ ಖುಷಿಯಾಗಿದೆ ಏನಂದ್ರೆ, ಈ ಸಿನಿಮಾ ನಾನು ಸೈನ್ ಮಾಡಿದ್ಮೇಲೆ ನನಗೆ ಬಾಂಬೆ ಕರೆದಿದ್ರು. ಅಲ್ಲಿ ಬಾಂಬೆನಲ್ಲಿ ಸ್ಕ್ರಿಪ್ಟ್ ಎಲ್ಲ ಎವ್ರಿಥಿಂಗ್ ವಾಸ್ ರೆಡಿ, ದ ಡೈರೆಕ್ಷನ್ ಟೀಮು, ಪ್ರೊಡಕ್ಷನ್ ಟೀಮು, ಕಾಸ್ಟ್ಯೂಮು, ದೆನ್ ಆರ್ಟ್ ಡಿಪಾರ್ಟ್ಮೆಂಟು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಎಲ್ಲರೂ ಇದ್ರು ಅಲ್ಲಿ. ಆಲ್ಮೋಸ್ಟ್ ಒಂದು 30 ಜನ ಏನೋ ಇದ್ವಿ, 30 ಜನ ಒಂದು ದೊಡ್ಡ ಸರ್ಕಲ್ ಮಾಡ್ಬಿಟ್ಟು ಮಧ್ಯದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೂತ್ಬಿಟ್ಟು ಆ ಅಸೋಸಿಯೇಟ್ ಡೈರೆಕ್ಟರ್ ಕಂಪ್ಲೀಟ್ ಸ್ಕ್ರಿಪ್ಟ್ ಗೊತ್ತು. ಸೊ ಈ ಸ್ಯಾಟ್ ಅಂಡ್ 3 hours ಹಿ ನರೇಟೆಡ್ ದ ಹೋಲ್ ಸ್ಕ್ರಿಪ್ಟ್ ವಿತ್ ದ ಡೈಲಾಗ್ ವಿತ್ ದ ಎಮೋಷನ್. ಸೊ ಐ ಲೈಕ್ ದಟ್ ಅ ಲಾಟ್, ಯು ನೋ, ಅದು ತುಂಬ ಇಷ್ಟ ಆಯಿತು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಯ್ತು ಅವ್ರವ್ರ ಕೆಲಸ ಏನು ಅಂತ ಅಂದ್ಬಿಟ್ಟು. ಸೊ ಟು ಬಿ ವೆರಿ ಆನೆಸ್ಟ್, ನಾನು ಇದು ಇದಕ್ಕೆ ಏನೇ ಹೇಳಕ್ಕೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲಿ ಒಂದು ನಾನು ಸ್ಕ್ರಿಪ್ಟ್ ಅಕಸ್ಮಾತ್ ಕೇಳಿದ್ರೆ ನಿನಗೆ ಸ್ಕ್ರಿಪ್ಟ್ ಹೇಳಬೇಕಾ ಅಂತ, ಐ ಮೀನ್ ಆರ್ ಯು ಗ್ರೋನ್ ಫಾರ್ ಯು, ನಮಗೆ ನಿಮಗೆ ಸ್ಕ್ರಿಪ್ಟ್ ಹೇಳಬೇಕಾ ಅಂತ. ಸೊ ಇಫ್ ಯು ವಾಂಟ್ ಟು ಯು ನೋ ಸಕ್ಸೀಡ್ ದ ಪ್ರಾಜೆಕ್ಟ್ ಅಂತ ಅಂದರೆ, ಈ ಥರ ಒಂದು ಹೋಮ್ವರ್ಕ್ ಮಾಡೋದು ತುಂಬ ಇಷ್ಟ. ಅವರು ಆ ಸ್ಕ್ರಿಪ್ಟ್ ಹೇಳಿದ ತಕ್ಷಣ ಯು ಡೋಂಟ್ ಬಿಲೀವ್. ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದರೆ, ಇಡೀ ಸಿನಿಮಾ ಅವರನ್ನೇ ಕೇಳಿ ಆ ಕ್ಯಾರೆಕ್ಟರ್ನ ಈಚೆ ಹೋಗಕ್ಕೆ ಚಾನ್ಸೇ ಇಲ್ಲ. ನಾನು ಐ ವಾಸ್ ದೇರ್ ಇನ್ ದ ಕ್ಯಾರೆಕ್ಟರ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಆ ಒಂದು ಕ್ಯಾರೆಕ್ಟರ್ಗೆ ನಾನು ತುಂಬ ಜಸ್ಟಿಸ್ ಕೊಡ್ತೀನಿ. ಓಕೆ, ಇಟ್ ತುಂಬ ಈಸಿ ಮಾಡ್ಬಿಟ್ರು, ಇಟ್ಸ್ ವೆರಿ ಡಿಫಿಕಲ್ಟ್. ಇವಾಗ ಒಂದು ಬಾಲಿವುಡ್ ಸಿನಿಮಾದಲ್ಲಿ ನಾನು ಮಾಡ್ತಾ ಇದ್ದೀನಿ, ಅದ್ರ ಜೊತೆ ಆ ಹಿಂದಿ ಡೈಲಾಗ್ ಹೇಳಬೇಕಂತ ಅಂದರೆ, ದೊಡ್ಡ ದೊಡ್ಡ ಡೈಲಾಗ್ ಹೇಳಬೇಕಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅದ್ರ ಜೊತೆ ಕೃಷ್ಣ ಅಭಿಷೇಕ್ ಬೇರೆ, ಹೀ ಇಸ್ ವೆರಿ ಟ್ಯಾಲೆಂಟೆಡ್. ಅವರು ಹೀ ಇಲ್ ಬಿ ವೇಟಿಂಗ್ ಟು ಗಿವ್ ದ ಕೌಂಟರ್ ಬಿಕಾಸ್ ಹೀ ವಾಂಟ್ಸ್ ಟು ಬಿ ಆನ್ ದ ಟಾಪ್. ಸೊ ಅದ್ರ ಜೊತೆ ನಾವು ಮಾಡಬೇಕಂತ ಅಂದರೆ, ಇಟ್ ವಾಸ್ ಲಾಟ್ ಆಫ್ ಏನೋ ಇದು ಪೇಷನ್ಸ್ ಬೇಕಾಗಿತ್ತು, ತುಂಬ ಹೋಮ್ವರ್ಕ್ ಮಾಡಬೇಕಾಗಿತ್ತು ಸರ್. ಆ್ಯಂಡ್ ದೇ ವರ್ ಪರ್ಟಿಕ್ಯುಲರ್ ಅಬೌಟ್ ಮೈ ಲುಕ್ ಆಲ್ಸೋ, ಹಿಂಗೆ ಬೇಕು. ಆಲ್ಮೋಸ್ಟ್ ವಿ ಶಾರ್ಟ್ ಫಾರ್ ಒಂದು ಬ್ರೇಕ್ ಆಗಿ ಒಂದು 5 to 6 months ಏನೋ ಆಯಿತು, ಬಟ್ ಸ್ಟಿಲ್ ಐ ಹ್ಯಾಡ್ ಟು ಮೇಂಟೈನ್ ದಟ್ ಕಂಟಿನ್ಯೂಟಿ. ಅವರು ದೇ ವರ್ ವೆರಿ ಪರ್ಟಿಕ್ಯುಲರ್, ಒಂದೊಂದು ಕೂಲನ್ನು ದೇ ವಿಲ್ ಸಿ ಆಲ್ ದೋಸ್ ಥಿಂಗ್ಸ್, ನೋ ಇದನ್ನು ಅದರಲ್ಲ ಕಾಂಪ್ರಮೈಸೇ ಇಲ್ಲ. ಸೊ ವೆರಿ ಹ್ಯಾಪಿ ಟು ವರ್ಕ್, ಯು ನೋ, ವೆರಿ ಪ್ರೊಫೆಷನಲ್ ಪೀಪಲ್. ಎಸ್ಪೆಷಲಿ ದಿನಕರ್ ಸರ್ ಅವ್ರ ಬಗ್ಗೆ ಹೇಳಬೇಕಂತ ಅಂದರೆ, ಬಿಕಾಸ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಸೊ, ತುಂಬ ಐ ಹ್ಯಾವ್ ಲರ್ನ್ಟ್ ಅ ಲಾಟ್ ಫ್ರಮ್ ಹಿಮ್. ಆ್ಯಂಡ್ ಯಾವತ್ತೂ ಅಷ್ಟೇ, ಹಿ ಹ್ಯಾಸ್ ನಾಟ್ ಪುಟ್ ಮೀ ಡೌನ್. ಅದೇ ಬೆಸ್ಟ್ ಪಾರ್ಟು, ನಮ್ಗೆ ಇನ್ನೂ ವರ್ಕ್ ಮಾಡೋಕ್ಕೆ ಇನ್ನೂ ಈಸಿ ಆಯಿತು. ಏನು ಸರ್? ಇದೆ ಸರ್, ಲಿಪ್ ಲಾಕ್ ಇದೆ. ಯಾಕಂದರೆ ಅದು ಇನಿಷಿಯಲಿ ನಾವು ಸೈನ್ ಮಾಡ್ಬೇಕಾರೇ ಹೇಳಿದ್ರು, ಆ ನರೇಕ್ಟ್ ಮಾಡ್ತಾಯಿದ್ರಲ್ಲ ಅವಾಗ ಡೈಲಾಗ್ನಲ್ಲಿ ಅವನು ಅಸೋಸಿಯೇಟ್ ಡೈರೆಕ್ಟರ್ ಹೇಳ್ದ, ಅಭಿ ಓ ಹಂಗೆ ಓ ಕಿಸ್ಕರಂಗೆ ಅಂತ ಅಂದ್ಬಿಟ್ಟು ನಾನು 2 ನಿಮಿಷ ನಾನು ನೋಡಿದೆ, ಜೆ ಕೆ ವೈ ಕರ್ನ ಅಂತಂದ್ರು. ಫೈನ್ ಸರ್, ಐ ಮೀನ್ ಇಫ್ ಇಟ್ಸ್ ಪ್ರೊಫೆಷ್ನಲಿ, ಇಫ್ ಇಟ್ಸ್ ರಿಕ್ವೈರ್ಡ್ ವಿ ವಿಲ್ ಡೂ ಇಟ್ ಅಂತ ಅಂದ್ಬಿಟ್ಟು, ಐ ವಾಸ್ ಫೈನ್ ಅಬೌಟ್ ಇಟ್ ಬಿಕಾಸ್ ಸಬ್ಜೆಕ್ಟ್ ರಿಕ್ವೈರ್ಸ್ ಲೈಕ್ ದಟ್, ಯು ಕ್ಯಾನ್ ಚೀಟ್ ಓವರ್ ದ್ಯಾನ್, ಗೊತ್ತಾಗೋಗ್ಬಿಡುತ್ತೆ ಇದು ಚೀಟಿಂಗ್ ಅಂತ ಅಂದ್ಬಿಟ್ಟು. ಸೊ ಇಟ್ ಶೋಸ್ ವೆರಿ ಅಥೆಂಟಿಕ್ ಆ ಒಂದು ಸ್ಕ್ರೀನ್ ಪ್ಲೇ. ಸರ್, ಒಂದು ಒಳ್ಳೆ ಅವಕಾಶ ಸಿಕ್ತು ನನಗೆ, ಯಾಕಂದ್ರೆ ಒಂದು ಹಿಂದಿ ಸಿನಿಮಾದಲ್ಲಿ ಅವಕಾಶ ಆಸ್ ಎ ಲೀಡ್ ಸಿಗಬೇಕು ವಿತ್ ಅ ಗುಡ್ ಟೆಕ್ನಿಷಿಯನ್ಸ್, ಗುಡ್ ಬ್ಯಾನರ್ ಅಂಡ್ ವಿತ್ ಗುಡ್ ಆರ್ಟಿಸ್ಟ್ ಅಂತಂದ್ರೆ ತುಂಬ ಕಷ್ಟ. ಅದು ನನ್ನ ಅದೃಷ್ಟ, ನನ್ನ ಮೊದಲೇ ಸಿನಿಮಾ ಈ ಥರ ಸಿಕ್ಕಿದೆ. ಸೊ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಅಂಡ್ ಖಂಡಿತ ಈ ಸಿನಿಮಾದಿಂದ ಒಂದು ಒಳ್ಳೆ ಹೆಸರು ಬರುತ್ತೆ ಅಂತ ನನ್ನೊಂದು ಯುನೋ ಐ ಹ್ಯಾವ್ ಆಲ್ ದ ಕಾನ್ಫಿಡೆನ್ಸ್. ಅದನ್ನ ಐ ಥಿಂಕ್ ಸೊ ಹೌ ಮೆನಿ ಥಿಯೇಟರ್ಸ್ ಆಲ್ ಓವರ್ ಇಂಡಿಯಾ ಅಂಡ್ ಇನ್ ಸಿಂಗಲ್ ಸ್ಕ್ರೀನ್ ಅವರ್ ಕನ್ನಡ ಹಿ ವಿಲ್ ಲೆಟ್ ಯು ಓವರ್ ದಟ್ ವಿ ಆರ್ ರಿಲೀಸಿಂಗ್ 300 ಥಿಯೇಟರ್ಸ್ ಆಲ್ ಓವರ್ ಇಂಡಿಯಾ ಎಕ್ಸೆಪ್ಟ್ ಬಾಂಬೆ ವಿಲ್ ಬಿ 20 to 25. ಯಾ, ಬೈ ವೆನಸ್ಡೇ ವಿಲ್ ಕಮ್ ಟು ನೋ ಬಿಕಾಸ್ ವೆನಸ್ಡೇ ವರ್ಲ್ಡ್ ವೈಡ್ ಇಟ್ ವಿಲ್ ಬಿ 300. ಆಶೀರ್ವಾದ ಬೇಕಲ್ಲ, ನಮ್ಮ ಪ್ರಶ್ನೆ ಅದು ಟಿವಿ ಇದ್ರೆ ಪಬ್ಲಿಸಿಟಿ ಆದ್ರೆ ಸ್ವಲ್ಪ ಕಲೆಕ್ಷನ್ ಚೆನ್ನಾಗಿ ಆಗ್ತಿದೆ. ಈಗ ಇರೋ ನಮ್ಮ ಕನ್ನಡದಲ್ಲಿ 10 ಪಿಕ್ಚರ್ ಬಂದ್ರೆ ನಾವ್ ಏನಂತ ರಿಲೀಸ್ ಮಾಡೋದು? ವೀಕ್ಲಿ 10 ಪಿಕ್ಚರ್ ಇಡಲ್ಲ, 10 ಪಿಕ್ಚರ್ ವೀಕ್ಲಿ
ಇಲ್ಲ ಕನ್ನಡ ಹಿಂದಿ ಎರಡು ಹನ್ನೆರಡು ಬರ್ತಾ ಇದ್ದೇನೆ ನಿಮ್ದೊಂದು ಬಿಟ್ಟು ವೆಲ್ ಫಸ್ಟ್ ಆಫ್ ಆಲ್ ಓ ಪುಷ್ಪ ಹೇಟ್ ಟಿಯರ್ಸ್ ಒಂದು ಟೆಕ್ನಿಕಲಿ ವೆಲ್ ಮೇಡ್ ಮೂವಿ ಅಂತಲೇ ಹೇಳ್ಬೋದು. ಯಾಕಂದರೆ ಸೀನಿಯರ್ ಡೈರೆಕ್ಟರು ದಿನಕರ್ ಕಪೂರ್ ಸರ್ ಅವರು ಆಲ್ಮೋಸ್ಟ್ ಒಂದು 40 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿದ್ದಾರೆ, ಬಾಲಿವುಡ್ ಇಂಡಸ್ಟ್ರಿನಲ್ಲಿ. ಅಬ್ಬಾಸ್ ಮಸ್ತಾನ್ ಅವ್ರ ಜೊತೆ ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಭೋಜ್ಪುರಿ ಸಿನಿಮಾ ಮಾಡಿದ್ದಾರೆ. ಸೊ ಅವರು ನನಗೆ ಅಪ್ರೋಚ್ ಮಾಡಿದ್ದು ಆಲ್ಮೋಸ್ಟು ನಾನು ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಅಪ್ರೋಚ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಅವ್ರ ಮನಸ್ಸಿನಲ್ಲಿ ಇತ್ತಂತೆ ಸಿ ಆಕೆ ರಾಮ್ ಅಂತ ಒಂದು ಸೀರಿಯಲ್ ನೋಡಿ ಅವ್ರ ಸಿನಿಮಾಗೆ ತೊಗೋಬೇಕು ಅಂತ ಅಂದ್ಬಿಟ್ಟು. ಬಟ್ ಐ ವಾಸ್ ಲಕ್ಕಿ ದಟ್ ಯುನೋ ಅವ್ರನ್ನ ಮುಂಬೈನಲ್ಲಿ ಯಾವುದೋ ಬೇರೆ ವಿಷಯಕ್ಕೆ ನಾನು ಹೋದಾಗ ಅವ್ರನ್ನ ಮೀಟ್ ಮಾಡಿ ಒಂದು ಸಿನಿಮಾ ಆಯಿತು. ಪ್ರೊಡ್ಯೂಸರ್ ಬಂದುಬಿಟ್ಟು ಅಮೂಲ್ಯ ದಾಸ್ ಗುಪ್ತಾ ಅಂತ, ಇವರು ಬೇಸಿಕಲಿ ಒರಿಸ್ಸಾದವರು ಆ್ಯಂಡ್ ಸಾಕಷ್ಟು ಒಡಿಸ್ಸಾದಲ್ಲಿ ಒಡಿಯಾ ಸಿನಿಮಾಗಳು ಮಾಡಿದ್ದಾರೆ, ಸೀರಿಯಲ್ಗಳು ಮಾಡಿದ್ದಾರೆ. ಫಸ್ಟ್ ಬಾಲಿವುಡ್ ಮೂವಿ ಅವರು ಪ್ರೊಡ್ಯೂಸ್ ಮಾಡ್ತಾ ಇರೋದು, ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರು. ಸೊ ಇದಾದಮೇಲೆ ಕೃಷ್ಣ ಅಭಿಷೇಕ್ ಅವರು ಈ ಒಂದು ಸಿನಿಮಾಗೆ ಎಂಟ್ರಿ ಕೊಟ್ಟರು. ಸೊ ಇಟ್ಸ್ ವೆರಿ ನೈಸ್ ದಟ್ ಯು ನೋ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರು ಕೃಷ್ಣ ಅಭಿಷೇಕ್ ನಮ್ಮ ಸಿನಿಮಾದ ಮೇನ್ ಕೋರ್ ಅಂತಲೇ ಹೇಳ್ಬೋದು. ಎಲ್ಲ ಒಂದು 4 ಪಾತ್ರ ಇದೆ ಇದರಲ್ಲಿ ಮುಖ್ಯ ಪಾತ್ರ. ಆ 4 ಪಾತ್ರಕ್ಕೆ ಇವರು ಜೀವ ಕೊಡ್ತಾರೆ ಕೃಷ್ಣ ಅಭಿಷೇಕ್ ಅವರು. ಆ್ಯಂಡ್ ನನ್ನ ಪಾತ್ರ ಬಂದುಬಿಟ್ಟು ಒಬ್ಬ ಇನಿಷಿಯಲಿ ಒಬ್ಬ ಲವರ್ ಬಾಯ್ ಆಗಿರ್ತೀನಿ, ಆಮೇಲೆ ಮದುವೆ ಆಗಿ ಒಬ್ಬ ಒಳ್ಳೆ ಹಸ್ಬೆಂಡ್ ಆಗಿರ್ತೀನಿ, ಆಮೇಲೆ ಬೇಜಾರಾಗಿ ಬೇರೆ ಏನೇನೋ ಮಾಡ್ತೀನಿ, ಒಂದು ಒಳ್ಳೆ ದಾರಿಗೆ ಬರ್ತೀನಿ. ಸೊ ಅದೇ ನಂದೊಂದು ಕ್ಯಾರೆಕ್ಟರು, ಬಟ್ ವೆರಿ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಇವರು ಡೈರೆಕ್ಟರ್ ದಿನಕರ್ ಕಪೂರ್ ಅವರು ಜಾಸ್ತಿ ಅವರು ಫ್ಯಾಮಿಲಿ ಡ್ರಾಮಾ ಸಿನಿಮಾಗಳು ಮಾಡಿರೋದವರು. ಸೊ ಅವರು ಮೇನ್ ಥಿಂಗ್ ಅವ್ರ ಫೋಕಸ್ಸು ಒಳ್ಳೆ ಸ್ಕ್ರೀನ್ ಪ್ಲೇ, ಜನನ ಕೂರಿಸ್ಬೇಕು, ಬೇಜಾರಾಗಬಾರ್ದೆಲ್ಲೂ. ಸೊ ಆ ಥರ ಎಲ್ಲ ಎಲಿಮೆಂಟ್ಸ್ ಇಟ್ಕೊಂಡು ಈ ಒಂದು ಕಥೆನ ಮಾಡಿರೋದು. ಕೃಷ್ಣ ಅಭಿಷೇಕ್ ಇರೋದ್ರಿಂದ ಆ ಸೀರಿಯಸ್ನೆಸ್ ಜೊತೆ ಕಾಮಿಡಿನೂ ತಂದಿದ್ದಾರೆ. ಬೆಸ್ಟ್ ಅಂದರೆ ಡೈಲಾಗ್ ರೈಟರು ಆದೇಶ್ ಕೆ ಅರ್ಜುನ್ ಅಂತ, ಫ್ಯಾಂಟಾಸ್ಟಿಕ್ ಡೈಲಾಗ್ ರೈಟರು. ನಾವು ತುಂಬ ಸಿನಿಮಾ, ಐ ಮೀನ್ ಇದುವರೆಗೂ ನಾನು ಸಿನಿಮಾ ಮಾಡಿರೋದ್ರಲ್ಲಿ ಯಾವ ಡೈಲಾಗ್ ರೈಟರು ಸೆಟ್ಟಿಗೆ ಬಂದು ಕೂತ್ಕೊಂಡಿರಲಿಲ್ಲ. ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ಪ್ರತಿಯೊಂದು ಸೀನ್ ನಡಿಬೇಕಾದ್ರೂ ಅವರು ಡೈಲಾಗ್ ರೈಟರ್ ಅವರು ಯೂಸ್ ಟು ಬಿ ಇನ್ ದ ಸೆಟ್ ಆ್ಯಂಡ್ ನಾವು ಅಕಸ್ಮಾತ್ ಡೈರೆಕ್ಟ್ ಹೇಳಾದ್ಮೇಲೂ ನಾ ಅವ್ರ ಪ್ರಕಾರ ಆ ರೈಟ್ರ್ ಪ್ರಕಾರ ಅದು ಬಂದಿಲ್ಲ ಅಂತಂದರೆ ಅವ್ರು ಬರೋರು ಜೆ ಕೆ ಬೈ ಎಸ್ ಎನ್ ಐಯ ಈ ಥರ ಅಲ್ಲ, ನನಗೆ ಈ ಥರ ಬರೆದಿದ್ದು ಈ ಥರ ಆ್ಯಕ್ಚುಲಿ ಇರೋದು ಅಂತ ಅಂದ್ಬಿಟ್ಟು ಮತ್ತೆ ಒಂದು ಟೇಕ್ ತೊಗೊಳೋದು. ಸೊ ಅಲ್ಲಿ ಗೊತ್ತಾಗುತ್ತೆ ಒಂದು ಟೆಕ್ನಿಕಲಿ ದೇ ಆರ್ ವೆರಿ ಸೌಂಡ್ ಅಂತ ಅಂದ್ಬಿಟ್ಟು. ಸೊ ಫಿಲಮ್ಗೆ ಇನ್ನು ಎಂಟರ್ಟೈನ್ಮೆಂಟ್ ಬೇಕು ಅಂತ ಮ್ಯೂಸಿಕ್ಕು ರಾಮ್ಜಿ ಗುಲಾಟಿ ಅಂತ ಸಾಕಷ್ಟು ಆಲ್ಬಮ್ಗಳು ಮಾಡಿದ್ದಾರೆ ಪಂಜಾಬಿಯವರು. ವೆರಿ ನೈಸ್, ವೆರಿ ಚೀಕಿ ಸಾಂಗ್ಸು. ಇದಾಗಲೇ ಹಿಂದಿನಲ್ಲಿ ಅವ್ರದ್ದು ಆ ಪುಷ್ಪ ಹೇಟ್ ಟಿಯರ್ಸ್ ಅನ್ನೋದು ಮತ್ತು ಇನ್ನೊಂದು ಸಾಂಗು ಆಲ್ರೆಡಿ ತುಂಬ ಹಿಟ್ ಆಗಿದೆ, ಯಾಕಂದರೆ ಅದು ಪಾರ್ಟಿ ಸಾಂಗು. ಸೊ ಪೀಪಲ್ ಆರ್ ಲವಿಂಗ್ ಇಟ್. ಇನ್ನು ನಂದು ಬಂದು ಒಂದು ರೊಮ್ಯಾಂಟಿಕ್ ಒಂದು ಸಾಂಗ್ ನೀವು ನೋಡಿದ್ರಿ, ಅದೊಂದು ಸಾಂಗ್ ಇದೆ ಬ್ಯೂಟಿಫುಲ್ ಆಕಾಂಕ್ಷ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಸಿಂಗರು ಶಿಯರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಖಂಡಿತ ಜನಕ್ಕೆ ಇಷ್ಟ ಆಗುತ್ತೆ. ವೆಲ್ ಒಂದೇ ಒಂದು ಎಕ್ಸಾಂಪಲ್ ಅಂತ ಅಂದರೆ ನಂದೊಂದು ಪೋಸ್ಟರ್, ಈ ಪೋಸ್ಟರು ವಿ ರಿಲೀಸ್ ಮಾಡಿದ್ವಿ. ಇದು ಈ ಪೋಸ್ಟರ್ ರಿಲೀಸ್ ಮಾಡಿದ್ಮೇಲೆ ನನಗೆ ಭಯ ಆಗಿತ್ತು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ, ಯಾಕಂದರೆ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇರೋದು ಹೆಂಗಸರು ಆ್ಯಂಡ್ ಚಿಕ್ಕ ಮಕ್ಕಳುಗಳು ಜಾಸ್ತಿ. ಯಾಕಂದರೆ ಆ ಒಂದು ಅಶ್ವಿ ನಕ್ಷತ್ರ ಅಂತ ಒಂದು ಧಾರಾವಾಹಿ ನೋಡಿ ಎಲ್ಲರೂ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗೋಗಿದ್ದೆ. ಸೊ ಇದರಿಂದ ಏನಾದ್ರು ಅಫೆಕ್ಟ್ ಆಗ್ಬೋದಾ ಅಂತ ಅಂದ್ಕೊಂಡೆ. ಬಟ್ ನನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಇಂಟ್ರ್ಯಾಕ್ಟ್ ಮಾಡೋದು ಪ್ರತಿಯೊಬ್ಬರ ಹತ್ರನು, ಹಂಗೆ ನೋಡಿದಾಗ ಅವ್ರಿಗೆಲ್ಲ ದೇ ಲೈಕ್ ಇಟ್ ಇನ್ ಫ್ಯಾಕ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದೇರ್ಸ್ ಅ ತಿನ್ ಲೈನ್ ಈ ಸೀನ್ ವಾಟ್ ಎವರ್ ಇಟ್ ಈಸ್ ಇನ್ ದ ಸಿನಿಮಾ ಅಲ್ಲ ವಲ್ಗರ್ ಆಗಿಲ್ಲ, ಇಟ್ ಲುಕ್ಸ್ ವೆರಿ ರೊಮ್ಯಾಂಟಿಕ್ ಆ್ಯಂಡ್ ವೆರಿ ವೆಲ್ ಪಿಕ್ಚರೈಸ್ಡ್ ಅಂತಲೇ ಹೇಳ್ಬೋದು. ಸೊ ಐ ಡೋಂಟ್ ಥಿಂಕ್ ಸೊ ಇದು ಅಫೆಕ್ಟ್ ಆಗುತ್ತೆ, ಯಾಕಂದರೆ ವೆರಿ ಮಿನಿಮಲ್ ಬಾಲಿವುಡ್ನಲ್ಲಿ ಇಫ್ ಯು ಹ್ಯಾವ್ ಸೀನ್ ತುಂಬ ಬೋಲ್ಡ್ ಸೀನ್ಸ್ ಇರುತ್ತೆ, ಅದರಲ್ಲಿ ಇದು ಇಟ್ ಇಸ್ ನಥಿಂಗ್ ಇನ್ ಫ್ಯಾಕ್ಟ್. ಸೊ ಏನಾಗುತ್ತೆ, ಒಂದು ಒಳ್ಳೆ ಡೈರೆಕ್ಟ್ರ್ ಜೊತೆ ವರ್ಕ್ ಮಾಡಿದಾಗ
ಆಬ್ವಿಯಸ್ಲಿ ಸಾಕಷ್ಟು ಒಳ್ಳೊಳ್ಳೆ ಡೈರೆಕ್ಟರ್ಸ್ ನೋಡ್ತಾರೆ, ಒಳ್ಳೊಳ್ಳೆ ಆ್ಯಕ್ಟರ್ಸ್ ನೋಡ್ತಾರೆ. ಸೊ ಯಾವ ಟೈಮ್ನಲ್ಲಿ ಇವಾಗ ನೋಡಿ, ಸಿ ಆರ್ ಕೆ ರಾಮ್ ಅಂತ ಒಂದು ಸೀರಿಯಲ್ನ ನೋಡಿ ಒಬ್ಬರು ಡೈರೆಕ್ಟರ್ ಬಂದು ನನಗೆ ಅಪ್ರೋಚ್ ಮಾಡಿದ್ದಾರೆ ಆ ಪಾತ್ರನ ಇಷ್ಟಪಟ್ಟು. ಇಲ್ಲೂ ಅಷ್ಟೇ, ಇಲ್ಲೊಂದು ಬಾಂಬೆನಲ್ಲಿ ಅವ್ರಿಗೊಂದು ಸ್ಕ್ರೀನಿಂಗ್ ಆಗಿತ್ತು ಅವಾಗ, ಅವಾಗ ಸಾಕಷ್ಟು ಮುಖ್ಯ ವ್ಯಕ್ತಿಗಳನ್ನ ಕರೆಸಿದ್ರು, ಡೈರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಎಲ್ಲರೂ. ಅವ್ರದ್ದು ರಿಯಾಕ್ಷನ್ ವಾಸ್ ವೆರಿ ಗುಡ್ ನನ್ನ ಬಗ್ಗೆ, ದಟ್ ನೋ ತುಂಬ ಚೆನ್ನಾಗಿ ಮಾಡಿ ಅನ್ನೋ ಹುಡುಗ, ಫಸ್ಟ್ ಸಿನಿಮಾ ಬಾಲಿವುಡ್ನಲ್ಲಿ ನಿಂತ್ಕೊತಾನೆ ಇವನು ಬಾಲಿವುಡ್ನಲ್ಲಿ ಅಂತ ಒಂದು ಪ್ರೋತ್ಸಾಹ ಕೊಟ್ಟರು. ದಟ್ ವಾಸ್ ಯುನೋ ವೆರಿ ಎನ್ಕರೇಜಿಂಗ್ ನನಗೆ. ಒಂದು ಎರಡು ವೆಬ್ ಸೀರೀಸ್ ಸಿಕ್ಕಿದೆ ಅದರಿಂದ. ಇವರು ದಿನಕರ್ ಸರ್ನೇ ಇವಾಗ ಒಬ್ಬರು ಡೈರೆಕ್ಟರು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಯೋಚನೆ ಮಾಡ್ತಾರೆ ಮತ್ತೆ ರಿಪೀಟ್ ಮಾಡಬೇಕು. ಇಫ್ ಆ ಆ್ಯಕ್ಟರು ನಿಜವಾಗ್ಲೂ ಒಳ್ಳೆ ಆ್ಯಕ್ಟರ್ ಆಗಿದ್ರೆ ಮಾತ್ರ ರಿಪೀಟ್ ಮಾಡೋಕ್ಕೆ ಹೋಗ್ತಾರೆ. ಸೊ ಅದರಲ್ಲಿ ಮತ್ತೆ ನನಗೆ ಅದೃಷ್ಟ ಅಂತಂದರೆ ದಿನಕರ್ ಸರ್ ಜೊತೆ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಒಂದು ಅದ್ಭುತವಾದ ಕತೆ ಅದು ಅಷ್ಟೇ. ಒಬ್ಬ ಕಾಪ್ ರೋಲ್ನಲ್ಲಿ ಬರ್ತಾ ಇದ್ದೀನಿ ಅಲ್ಲಿ, ಹಿಂದಿನಲ್ಲಿ. ಸೊ ಇಟ್ಸ್ ಅ ಒನ್ ಮೋರ್ ಗ್ರೇಟ್ ಆಪರ್ಚುನಿಟಿ ನನಗೆ ಈ ಸಿನಿಮಾದಿಂದ ಅಂತಲೇ ಹೇಳ್ಬೋದು. ಖಂಡಿತ ರಿಲೀಸ್ ಆದಮೇಲೆ ಐ ಆಮ್ ವೆರಿ 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 ಶ್ಯೂರ್ ದಟ್ ಯುನೋ ಸಾಕಷ್ಟು ಅವಕಾಶಗಳು ಬರುತ್ತೆ. ಅಟ್ಲೀಸ್ಟ್ ಅದನ್ನು ನೋಡಿ ನಮ್ಮ ಕನ್ನಡದಲ್ಲಿ ಇನ್ನೂ ಸಾಕಷ್ಟು ಅವಕಾಶ ಬಂದರೆ ಐ ಆಮ್ ವೆರಿ ಹ್ಯಾಪಿ ನಮ್ಮ ಕನ್ನಡದಲ್ಲಿ ಜಾಸ್ತಿ ಮಾಡೋದಕ್ಕೆ. ಇಲ್ಲ, ಆ್ಯಕ್ಚುಲಿ ಏನು ಗೊತ್ತಾ, ಸಿ ಆರ್ ಕೆ ರಾಮ್ ಸೀರಿಯಲ್ ಆದಮೇಲೆ ಎಲ್ಲರೂ ತಿಳ್ಕೊಂಡ್ರು ನಾನು ಹಿಂದಿಗೆ ಹೋಗ್ಬಿಟ್ಟಿನಿ, ಬ್ಯಾಂಗ್ಳೂರ್ನಲ್ಲಿ ಇಲ್ಲವೇ ಇಲ್ಲ, ಬಾಂಬೆನಲ್ಲಿ ಸೆಟ್ಲ್ ಆಗೋಗಿದ್ದೀನಿ ಅಂತ. ಬಟ್ ಯಾ ಇವಾಗ್ಲೂ ಅಷ್ಟೇ, ಈ ಸಿನಿಮಾ ಹಿಂದಿನಲ್ಲಿ ರಿಲೀಸ್ ಆದರೆ ಖಂಡಿತ ಅವ್ರು ತಿಳ್ಕೊತಾರೆ ಇನ್ನು ಕನ್ನಡ ಸಿನಿಮಾ ಅದು ಮಾಡಲ್ಲ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ಇವಾಗ ನನ್ನ ವಾರಂಟ್ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಆ್ಯಂಡ್ ಆಲ್ರೆಡಿ ಮೂರು ಕನ್ನಡ ಸಿನಿಮಾ ನಾನು ಮಾಡ್ತಾಯಿದ್ದೆ ಆ್ಯಕ್ಚುಲಿ. ಅದು ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಅದು ಎಲ್ಲ ಫೈನಲೈಸ್ ಆದಮೇಲೆ ನಾನು ಕೊಡೋದು. ಬಟ್ ಯಾ ವೆರಿ ಬಿಗ್ 3 ಮೂವೀಸ್ ಕನ್ನಡ ಸಿನಿಮಾ ನಾನು ಮಾಡ್ತಾಯಿದ್ದೀನಿ ಇದ್ರ ಜೊತೆ. ಥ್ಯಾಂಕ್ ಯು.